ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ ನಾನು ದೊಮ್ಲೂರ್ ರೋಡಲ್ಲಿ ಇದ್ದೀನಿ. ಏನಪ್ಪ ಅಂತಂದ್ರೆ ಇವತ್ತು ಸುಮ್ಮನೆ ರೋಡಲ್ಲಿ ಪಾಸ್ ಆಗ್ತಾ ಇದ್ದೆ. ಇಲ್ಲಿ ನಮ್ಮ BBMP ಅವ್ರು ಮಾಡ್ತಿರ್ತಕ್ಕಂತ ಒಂದೊಂದು ಕೆಲ್ಸಗಳು ನೋಡಿದ್ರೆ ತುಂಬಾ ಬೇಸರ ಆಗುತ್ತೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಫುಟ್ಪಾತ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಮುಂಚೆನೆ ಈ ಫುಟ್ಪಾತ್ ತುಂಬಾ ಚೆನ್ನಾಗಿತ್ತು, ಒಂದು ಚೂರು ಡ್ಯಾಮೇಜ್ ಇರಲಿಲ್ಲ, ಮತ್ತೆ ಸಾರ್ವಜನಿಕರು ಅಷ್ಟಾಗಿ ಓಡಾಡಲ್ಲ, ಯಾಕೆಂದ್ರೆ ಆ ಕಡೆ ಈ ಕಡೆ ಎರಡು ಸೈಡ್ ಕೂಡ ಇಲ್ಲಿ ಡಿಫೆನ್ಸ್ ಲ್ಯಾಂಡು. ಇಲ್ಲಿ ಫುಲ್ಲು ಹೈವೇ ರೋಡ್ ಇರೋದ್ರಿಂದ ಜಾಸ್ತಿ ವೆಹಿಕಲ್ಸ್ ಓಡಾಡ್ತಾವ ಅಷ್ಟೇ, ಬಿಟ್ರೆ ಜನಗಳು ಏನ್ ಜಾಸ್ತಿ ಯೂಸ್ ಮಾಡಲ್ಲ ಈ ಫುಟ್ಪಾತ್ನ. ಆಮೇಲೆ ಡ್ರೈನೇಜ್ ಸಿಸ್ಟಮ್ ಇದು ಲೈಕ್ ಡ್ರೈನೇಜ್ ಸಿಸ್ಟಮ್ ತರ ಏನಿಲ್ಲ ನೋಡಿ, ಓಪನ್ ಇದೆ, ಬರೀ ಮಣ್ಣು ಅಷ್ಟೇ ಇರೋದು. ಅದ್ರ ಮೇಲೆ ಇವರು ಈ ತರ ಒಂದೊಂದು ಬ್ಲಾಕ್ ಇಟ್ಕೆಗಳು ಇಟ್ಟಿದ್ರು. ಇವಾಗ ಆ ಬ್ಲಾಕ್ ಇಟ್ಕೆಗಳು ಚೆನ್ನಾಗೇ ಇದೆ. ಇವಾಗ ಒಂದು ಟೆಂಡ್ರು, ಅದಕ್ಕೊಂದು ಮತ್ತೆ ಅದನ್ನ ಚೇಂಜ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಹೇಳಿ? ನಾವು ಕಷ್ಟಪಟ್ಟು ಏನು ಟ್ಯಾಕ್ಸ್ ಕಟ್ತೀವಲ್ಲ, ಆ ದುಡ್ಡು ಈ ತರ ಪೋಲಾಗ್ತಿದೆ ಅಂತ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾವು ನಮಗೆ ಸಂಬಳ ಬರ್ಬೇಕಾರೇ ಟ್ಯಾಕ್ಸ್ ಕಟ್ಟಾಗಿ ಬರುತ್ತೆ. ಅಂತದ್ರಲ್ಲಿ ಇವರು ಚೆನ್ನಾಗಿರೋ ಫುಟ್ಪಾತ್ನ ಕಿತ್ಬಿಟ್ಟು ಮತ್ತೆ ಬೇರೆ ತಗೋ, ಬೇರೆ ಕಲ್ಲುಗಳು ಏನಿರಲ್ಲ, ಇದು ಈ ಶೇಪ್ ಅಲ್ಲಿ ಇರುತ್ತೆ ಕಲ್ಲು, ಇದನ್ನ ತಗ್ಬಿಟ್ಟು ಸ್ಕ್ವೇರ್ ಶೇಪ್ ಕಲ್ಲುಗಳು ಹಾಕಿದ್ದಾರೆ. ಇಲ್ಲಿ ನೋಡಿ ಹಳೆ ಕಲ್ಲು ಕ್ಲೀನಾಗಿ ನೋಡಿ, ಹಳೆ ಕಲ್ಲು ಇಲ್ಲಿದೆ, ಹೊಸ ಕಲ್ಲು ಇಲ್ಲಿದೆ, ಹಳೆ ಕಲ್ಲು ಚೆನ್ನಾಗೇ ಇದೆ. ಇವ್ರು ಹೊಡೆದಿರೋ ಆರೆ ಹಾಕಿರೋ ಫೋರ್ಸ್ಗೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಎಡ್ಜಸ್ ಅಲ್ಲಿ ಬಿರ್ಬಿಟ್ಟಿರುತ್ತೆ ಅಷ್ಟೇ, ಅದ್ ಬಿಟ್ರೆ ತುಂಬಾ ಚೆನ್ನಾಗೇ ಇರುತ್ತೆ. ಈ ತರ ಎಲ್ಲ ನೋಡಿದ್ರೆ ನಮ್ ದೇಶಕ್ಕೆ ಏನಕ್ಕೆ ಸ್ವಾತಂತ್ರ್ಯ ಕೊಟ್ರು, ನಮ್ ದೇಶನ ಎಲ್ಲಿಗೆ ತಗೊಂಡೋಗಿ ಮುಟ್ಟಿಸ್ಬೋದಾಗಿತ್ತು, ಯಾಕೆ ಈ ತರ ಮಾಡ್ತಾ ಇದಾರೆ BBMP ಅವರು? ಅಲ್ಲ, ಇಲ್ಲಿ ರೆವಿನ್ಯೂ ಜನರೇಟ್ ಆಗ್ತಿದ್ಯಾ, ಫೈನ್, ಹಳ್ಳಿ ಕಡೆ ತಗೊಂಡೋಗಿ ಸ್ಪೆಂಡ್ ಮಾಡಿ. ಇಲ್ಲಿ ರೆವಿನ್ಯೂ ಜನರೇಟ್ ಆಗಿದ್ನ ಇಲ್ಲೇ ಖರ್ಚು ಮಾಡ್ಬೇಕು ಅನ್ನೋ ನ್ಯಾಯ ಏನು? ಯಾಕೆ ಆಯುಕ್ತರು ಇದನ್ನೆಲ್ಲ ಕಾಣಿಸಲ್ಲ? ಯಾಕೆ MLAಗಳಿಗೆ ಇದೆಲ್ಲ ಕಾಣಿಸಲ್ಲ? ಯಾಕೆ MPಗಳಿಗೆ ಇದೆಲ್ಲ ಕಾಣಿಸಲ್ಲ? ತೇಜಸ್ವಿ ಸೂರ್ಯ ಅವರೇ, ದಯವಿಟ್ಟು ಇದನ್ನ ನೋಡಿ, ನಿಮ್ ಲಿಮಿಟ್ಸ್ ಅಲ್ಲಿ ಬಂದ್ರೆ ದಯವಿಟ್ಟು ಇದಕ್ಕೆ ಆಕ್ಷನ್ ತಗೊಳ್ಳಿ. ಎಷ್ಟು ದೊಡ್ಡ, ಎಷ್ಟು ಕಿಲೋಮೀಟರ್ ರೋಡು ಫುಟ್ಪಾತ್ ಚೇಂಜ್ ಮಾಡ್ತಿದಾರೆ ಗೊತ್ತಾ? ತುಂಬಾ ಚೆನ್ನಾಗಿತ್ತು ಫುಟ್ಪಾತ್, ಇದು ಡಿಫೆನ್ಸ್ ಲ್ಯಾಂಡು, ಆ ಕಡೆ ಈ ಕಡೆ ಮಧ್ಯದಲ್ಲಿ ಹೈವೇ ಹೋಗುತ್ತೆ, ಈ ಕಡೆ ಹೊರೇ ದೊಮ್ಲೂರು, ಈ ಕಡೆ ಹೊರೇ ಡಬಲ್ ರೋಡು. ತುಂಬಾ ಚೆನ್ನಾಗಿರೋ ಫುಟ್ಪಾತ್ ನ ಕಿತ್ಬಿಟ್ಟು ಹೊಸ ಫುಟ್ಪಾತ್ ಹಾಕೋದು ಎಷ್ಟು ಮಟ್ಟಕ್ಕೆ ಸರಿ ಹೇಳಿ? ಓಕೆ, ಫುಟ್ಪಾತ್ ಅಲ್ಲಿ ಡ್ರೈನೇಜ್ ಇದೆ, ಅದ್ರೊಳಗಡೆ ಮಣ್ಣು ತುಂಬಿಕೊಂಡಿದೆ ಮಳೆ ಬಂದು, ಅದನ್ನ ತೆಗಿಸ್ಬೇಕು ಅನ್ನೋದಕ್ಕೆ ಮಧ್ಯದಲ್ಲಿ ಜಾಗ ಕೊಟ್ಟಿರ್ತಾರೆ, ಅದನ್ನ ತೆಗ್ದು ನೀವು ಮಣ್ಣು ತೆಗೆದ್ಬಿಟ್ಟು ಮತ್ತೆ ಮುಚ್ಚಬಹುದು. ಇವ್ರು ಹಂಗ ಮಾಡ್ತಾ ಇಲ್ಲ, ಪೂರ್ತಿ ಫುಟ್ಪಾತ್ ನ ತೆಗಿಯೋದಂತೆ ಮತ್ತೆ ಹೊಸ ಕಲ್ಗಳು ಹಾಕೊಂಡ್ಬರೋದು. ಅದ್ ಏನ್ ಮಾಡಿದೆ ಕಲ್ಲು ಹೇಳಿ? ಚೆನ್ನಾಗೇ ಇದೆ ತಾನೆ ಕಲ್ಲದು, ನೋಡಿ ಕಿತ್ತ ಆ ಕಡೆ ಹಾಕಿದಾರಲ್ಲ ಕಲ್ಗಳು, ಚೆನ್ನಾಗೇ ಇದಾವೆ. ಇಲ್ಲಿ ಹೊಸ ಸಿಮೆಂಟ್ ಇಟ್ಕೆ, ಒಂದು ಸಿಮೆಂಟ್ ಇಟ್ಕೆಗೆ ಕಮ್ಮಿ ಅಂದ್ರೂ 40-50 ರೂಪಾಯಿ ಆಗುತ್ತೆ, ನನಗೆ ಗೊತ್ತಿರೋದು. ಅದು 200 ರೂಪಾಯಿನೂ ಆಗಿರ್ಬೋದು, 300 ರೂಪಾಯಿನೂ ಆಗಿರ್ಬೋದು ಅಲ್ವಾ? ಸೊ ಇದನ್ನೆಲ್ಲ ಯೋಚನೆ ಮಾಡಿ ನಾವು ನೆಕ್ಸ್ಟ್ ಯಾರಾದರೂ ಅಧಿಕಾರಕ್ಕೆ ಬರೋರು, ಅಧಿಕಾರದಲ್ಲಿ ಇರೋರು ಸ್ವಲ್ಪ ದಯವಿಟ್ಟು ಈ ಥರಲ್ಲ ಮಾಡಬೇಡಿ. ದೇಶನ ಎಲ್ಲೋ ತೊಗೊಂಡೋಗಿ ಕೂರ್ಸೋಣ ಅಂತ ಮಾಡಿದ್ದೀವಿ, ಈ ಥರ ಆಯ್ತಂದ್ರೆ ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡು ಈ ಥರ ಪೋಲಾಯ್ತಂದ್ರೆ ಎಲ್ಲಿ ಬೆಳೆಯುತ್ತೆ ದೇಶ ಹೇಳಿ? ಕೊನೆಯದಾಗ ಒಂದು ಮಾತೇಳಿ ಎಲ್ಲರೂ ಮನಸ್ಸಿಂದ ಹೇಳಿ, ಜೈ ಹಿಂದ್.